ವೀಕ್ಷಕರೇ ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಅಕಾಲಿಕ ಮಳೆಯಿಂದ ಸಂಕಷ್ಟಕ್ಕೆ ಈಡಾದ ಕೂಲಿ ಹಾಗೂ ಬಡ ಕುಟುಂಬಗಳ ಗುಡಿಸಲುಗಳಿಗೆ ಭೇಟಿ ನೀಡಿದ ಪಾವಗಡದ ರಾಮಕೃಷ್ಣ ಆಶ್ರಮದ ಜಪಾನಂದ ಶ್ರೀಗಳು ಸಂಕಷ್ಟದಲ್ಲಿರುವ 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ದಿನಸಿ ಕಿಟ್ ಹಾಗೂ ಟಾರ್ಪಲ್ಗಳನ್ನು ವಿತರಿಸಿದರು. ತುಮಕೂರಿನ ಬಡ್ಡಿಹಳ್ಳಿ ಬಳಿ ರಾಯಚೂರು ಮೂಲದ ಕೂಲಿ ಕಾರ್ಮಿಕರು ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದರು. ಆದರೆ ಕಳೆದ 4-5 ದಿನಗಳಿಂದ ಸುರಿದ ಭಾರೀ ಮಳೆಗೆ ಜೋಪಡಿಗಳಲ್ಲಿ ವಾಸವಿದ್ದ ಗುಡಿಸಲುಗಳಿಗೆ ನೀರು ನುಗ್ಗಿ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಈಡಾಗಿವೆ. ಪಾವಗಡದಿಂದ ತುಮಕೂರಿಗೆ ಆಗಮಿಸಿದ ಶ್ರೀಗಳು 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ಪಾವಗಡದ ರಾಮಕೃಷ್ಣ ಸೇವಾಶ್ರಮ, ಇನ್ಫೋಸಿಸ್ ಫೌಂಡೇಶನ್ ಹಾಗೂ ರೆಡ್ ಕ್ರಾಸ್ ವತಿಯಿಂದ ಟಾರ್ಪಲ್ ಹಾಗೂ 1 ತಿಂಗಳಿಗೆ ಬೇಕಾಗುವ ದಿನಸಿ ಕಿಟ್ಗಳನ್ನು ಶ್ರೀಗಳು ವಿತರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೂಲಿಗಾಗಿ ಅರಸಿ ನಗರ ಪ್ರದೇಶಗಳಿಗೆ ಉತ್ತರ ಕರ್ನಾಟಕ ಮೂಲದ ಹಲವು ಕುಟುಂಬಗಳು ತುಮಕೂರು ಬೆಂಗಳೂರಿನಂತಹ ನಗರ ಪ್ರದೇಶಗಳಿಗೆ ಕೂಲಿ ಅರಸಿ ಬಂದಿದ್ದು ಇಂತಹ ಬಡ ಕುಟುಂಬಗಳು ಅಕಾಲಿಕ ಮಳೆಯಿಂದ ಸಂಕಷ್ಟಕ್ಕೀಡಾಗಿದ್ದು ನಿಜಕ್ಕೂ ನೋವಿನ ಸಂಗತಿ. ಹಾಗಾಗಿ ಅಂತಹವರ ಗುಡಿಸಲುಗಳಿಗೆ ಭೇಟಿ ನೀಡಿದ ಅವರು, ಅಂತಹ ಬಡ ಕುಟುಂಬಗಳಿಗೆ ಸಂಕಷ್ಟದಲ್ಲಿ ನೆರವಾಗುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ತುಮಕೂರು ರೆಡ್ ಕ್ರಾಸ್ನ ಚೇರ್ಮನ್ ನಾಗಣ್ಣ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಸೇರಿದಂತೆ ಹಲವರು ಹಾಜರಿದ್ದರು. ಎನ್ಎಸ್ ಮಾರುತಿ, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಗೋಮಾಂಸ ಬೇಕೇ ಬೇಕು ಎಂದು 100ಾರು ಮುಸ್ಲಿಂ ಬಾಂಧವರು ಒಕ್ಕೊರಲಿನಿಂದ ಒತ್ತಾಯಿಸಿದ್ದಾರೆ. ತುಮಕೂರಿನ ಸಂತೆಪೇಟೆ ಮತ್ತು ಆಯಿಲ್ ಮಿಲ್ ರಸ್ತೆ ಸುತ್ತಮುತ್ತಲಿನ 100ಾರು ಮುಸ್ಲಿಂ ಬಾಂಧವರು ಜಮಾವಣೆಗೊಂಡು ಗೋಮಾಂಸ ಮಾರಾಟ ಮಾಡದಿದ್ದರೂ ಪೊಲೀಸರು ಮನೆ ಮನೆಗೆ ನುಗ್ಗಿ ತಪಾಸಣೆ ನೆಪದಲ್ಲಿ ದೌರ್ಜನ್ಯವೆಸಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ತುಮಕೂರು ನಗರದಲ್ಲಿ ಗೋಮಾಂಸ ಮಾರಾಟ ಸಂಪೂರ್ಣವಾಗಿ ನಿಷೇಧ ಆಗಿದ್ದರೂ ಜಿಲ್ಲೆಯ ವಿವಿಧ ಭಾಗಗಳಿಂದ ತುಮಕೂರಿನ ಹಲವಾರು ಹೋಟೆಲ್ಗಳಿಗೆ ಟನ್ಗಟ್ಟಲೆ ಗೋಮಾಂಸ ಸರಬರಾಜಾಗುತ್ತಿದ್ದು ಇದಕ್ಕೆ ಪೊಲೀಸರು ಕಡಿವಾಣ ಹಾಕುತ್ತಿಲ್ಲವೆಂದು ಮಹಿಳೆಯರಾದಿಯಾಗಿ ಮುಸ್ಲಿಂ ಯುವಕರು ಪ್ರಶ್ನಿಸುತ್ತಿದ್ದಾರೆ. ಮರಳೂರು ದಿಣ್ಣೆ, ಗುಬ್ಬಿ ಗೇಟ್, ಪೋರ್ ಹೌಸ್ ಕಾಲೋನಿ ಸೇರಿದಂತೆ ವಿವಿಧ ಭಾಗಗಳಿರುವ ಹೋಟೆಲ್ಗಳಿಗೆ ಪ್ರತಿನಿತ್ಯ ಮಧ್ಯಾಹ್ನದ ವೇಳೆಗೆ ಗೋಮಾಂಸ ಸರಬರಾಜು ಆಗುತ್ತಿದೆ. ಹೋಟೆಲ್ಗಳಲ್ಲಿ ಗೋಮಾಂಸವನ್ನು ಯಾವುದೇ ಕಾನೂನಿನ ಭಯವಿಲ್ಲದೆ ಯಥೇಚ್ಛವಾಗಿ ನೀಡುತ್ತಿದ್ದರೂ ಅಂತಹವರ ಮೇಲೆ ಪೊಲೀಸರು ಕ್ರಮ ಜರುಗಿಸದೆ ನಮ್ಮಗಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆಂದು ಮುಸ್ಲಿಂ ಮಹಿಳೆಯರು ಆರೋಪಿಸಿದರು. ಬರೇ ಗುಬ್ಬಿ ಗೇಟ್ ಒಳಗೆ ಒಂದ್ ಪುಡ ಯಾರನ್ನ ತಕೊಂಡ್ ಹೋಗ್ತಾ ಇದ್ರು, ಇದೆಲ್ಲಿಂದು ಅಂತ ಇಟ್ಕೊಂತೀರಲ್ಲ ನೀವು, ಅದೆಲ್ಲಿಂದು ಅಂತ ಕೇಳ್ತಾ ಇದ್ದೀರಾ ನೀವು? ನಯಾಜ್ ಹೋಟ್ಲ್ ಒಳಗೆ, ಪುರಸ್ಕಾಲ ನೀವು ಒಳಗೆ ಎಷ್ಟು ಹೋಟ್ಲ್ ಒಳಗೆ ಮಾಂಸ ಇದೆ ನಿಮ್ಗೆ ಏನ್ ಗೊತ್ತು? ಆ ದಿಣ್ಣೆ ಒಳಗೆ ಇದೆ, ಎಲ್ಲ ಹೋಟ್ಲ್ ಒಳಗೆ, ಪುರಸ್ಕಾಲ ನೀವು ಒಳಗೆ, ನಜರಾಬಾದ್ ಒಳಗೆ, ದಿಣ್ಣೆ ಒಳಗೆ ಎಲ್ಲ ಕುಯ್ತಾ ಇದ್ದಾರೆ. ಇಲ್ಲಿ ಬಂದು ನೀವು ಬಂದು ತೋರಿಸ್ಬಿಟ್ರೆ ನಾವು ಬೇಕಾದ್ರೆ ಸಿಲಿಂಡರ್ ಹಾಕ್ತೀವಿ, ಜೈಲೆ ಹಾಕ್ಬಿಡ್ಲಿ, ಏನು ಪರವಾಗಿಲ್ಲ, ಜೈಲೆ ಹಾಕ್ಬಿಡ್ಲಿ, ಎದ್ರಲ್ಲ ಕುಯ್ತಾ ಇದ್ರೆ ಬಂದು ನೋಡ್ಲಿ, ಎಲ್ಲಿಂದ ತಕೊಂಡ್ ಬಂದು ನಾವು ತಿಂತೀವಿ, ನಮ್ಗೆ ದೈನಂದಿನ ಮಾಂಸ ಬೇಕೇ ಬೇಕು. ತುಮಕೂರಿನಲ್ಲಿ ಗೋಮಾಂಸ ಮಾರಾಟ ಪೂರ್ಣವಾಗಿ ಸ್ಥಗಿತವಾಗಿದ್ದು ಶುಭ ಕಾರ್ಯಕ್ಕಾಗಿ ಶಿರಾದಿಂದ 5-6 ಕೆಜಿ ಗೋವಿನ ಮಾಂಸ ತಂದು ಬಳಸಲು ಮುಂದಾಗಿದ್ದಕ್ಕೆ ಪೊಲೀಸರು ಕ್ರಮ ಜರುಗಿಸಲು ಮುಂದಾಗಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಹೇಳುತ್ತಿದ್ದಾರೆ. ತುಮಕೂರೊಳಗೆ ಏನು ಮಾಡ್ತಾ ಇಲ್ಲ, ಒಂದು ಕಾಲ್ಗಿಯೂ ತತ್ತಾ ಇಲ್ಲ, ಬೇರೆ 11 ಊರಾಗೆ ಮಾಡ್ತಾವ್ರಲ್ಲ ಅಲ್ಲಿಂದ ಯಾರನ್ನ ಬೇರೆಯವ್ರು ತತ್ತಾರೆ 1/2 ಕೆಜಿನೋ 1 ಕೆಜಿನೋ, ಅದು ತನ್ನ ಕೊಳ್ಳಿಲಿದ್ರೆ ನಮ್ಮ ಮೇಲೇ ಬಂದರೆ ನಾವು ಏನು ಮಾಡೋಣ? ನಮಗೆ ಅಷ್ಟು ಕಷ್ಟ ಆಗ್ತಾ ಇದೆ. ಇವಾಗ ಹೋಟ್ಲುಗಳೊಳಗೆ ಸಾವಿರಾರು ಕೆಜಿ ಮಾಂಸ ತೊಗೊಂಡು ಬರ್ತಾವ್ರೆ ಹೋಟ್ಲು ಅವರು, ಅವ್ರಿಗೆ ಇದು ಮಾಡ್ತಾ ಇಲ್ಲ. ನಾವು 1/2 ಕೆಜಿ 1 ಕೆಜಿ ತಂದ್ರೂ ನಮಗೆ ತೊಂದರೆ. ಇವಾಗ ಅವ್ರಿಗೆ ಕೇಳೋದು, ನಮಗೆ ಅವ್ರಿಗೆ ಒಂದು ಕಾನೂನು, ನಮಗೆ ಒಂದು ಕಾನೂನು. ಶಿರಾ, ಕುಣಿಗಲ್, ಮಧುಗಿರಿ ಹೀಗೆ ವಿವಿಧೆಡೆಗಳಲ್ಲಿ ಯಾವುದೇ ಬಿಗಿಕ್ರಮವಿಲ್ಲದೆ ಗೋಮಾಂಸ ಮಾರಾಟ ಮಾಡುತ್ತಿದ್ದು ಎಸ್ಪಿರವರು ತುಮಕೂರು ನಗರದಲ್ಲಿ ಗೋಮಾಂಸ ಮಾರಾಟ ನಿಷೇಧ ಮಾಡದಂತೆ ಜಿಲ್ಲೆಯ ವಿವಿಧೆಡೆ ನಡೆಯುತ್ತಿರುವ ಗೋಮಾಂಸ ಮಾರಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕೆಂದು ಮುಸ್ಲಿಂ ಬಾಂಧವರು ಒತ್ತಾಯಿಸಿದ್ದಾರೆ. ಇನ್ನು ಒಂದು ಹಂತದಲ್ಲಿ ಮಹಿಳೆಯರು, ಮಕ್ಕಳು ನಮಗೆ ಗೋಮಾಂಸ ಬೇಕೇ ಬೇಕು, ನಮಗೆ ತಿನ್ನಲು ಅವಕಾಶ ಮಾಡಿಕೊಡಿ ಎಂದು ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಹಗರಣದ ಬಗ್ಗೆ ಸಮಗ್ರವಾಗಿ ನ್ಯಾಯಾಂಗ ತನಿಖೆ ಆಗಬೇಕೆಂದು ಮಾಜಿ ಸಚಿವೆ ಹಾಗೂ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಾ ಬಿಟಿ ಲಲಿತಾ ನಾಯಕ್ ಅವರು ಒತ್ತಾಯಿಸಿದರು. ತುಮಕೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲಲಿತಾ ನಾಯಕರವರು, ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಹಗರಣದಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದವರು ಶಾಮೀಲಾಗಿದ್ದು ಸಮಗ್ರವಾಗಿ ತನಿಖೆ ನಡೆಸಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಎಲೆಕ್ಟ್ರಾನಿಕ್ ಮಾಧ್ಯಮದ ಬಂಧುಗಳಿಗೂ ಕೂಡ ನಾನು ಅತ್ಯಂತ ವಿನಮ್ರತೆಯ ನಮಸ್ಕಾರಗಳನ್ನು ತಿಳಿಸ್ತಾ ವೇದಿಕೆಯಲ್ಲಿ ಇರುವಂತಹ ಎಲ್ಲ ನಮ್ಮ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ
ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ವಂದಿಸ್ತಾ ಇವತ್ತು ಈ ಒಂದು ಗೋಷ್ಠಿಯಲ್ಲಿ ಎರಡು ಮೂರು ವಿಚಾರಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಈಗ ಇವತ್ತು ನಾವು ಬಹಳ ಖುಷಿಯಿಂದ ಬಹಳ ಸಂತೋಷದಿಂದ ಕುಣಿಗಲ್ ಶಿವಣ್ಣ ಅವರನ್ನು ಈ ಪಕ್ಷಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಅಂದರೆ ಇದನ್ನು ನಾವು ಪಕ್ಷ ಅಂತ ಹೇಳ್ತಾ ಇಲ್ಲ ಹೆಚ್ಚು, ಯಾಕೆಂದರೆ ಭಾರತೀಯ ಜನತಾ ಪಕ್ಷ ಅನ್ನೋವಂಥದ್ದನ್ನು ಭಾರತೀಯ ತೆಗೆದುಬಿಟ್ರೆ ಜನತಾ ಪಕ್ಷ ಆಗುತ್ತೆ, ಕನ್ಫ್ಯೂಸ್ ಆಗ್ಬೋದು. ಜನಕ್ಕೆ ಪಾರ್ಟಿ ಅಂತ ಹೇಳ್ತೀವಿ, ಜನತಾ ಪಾರ್ಟಿ ಪಕ್ಷ ಅಂತ. ಈ ಜನತಾ ಪಾರ್ಟಿ ಪಕ್ಷಕ್ಕೆ ಅವರನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಯಾಕೆಂದರೆ ರಾಜಕೀಯದಲ್ಲಿ ನೊಂದವರು ಸಾಮಾನ್ಯವಾಗಿ ಅಡ್ಡಹಾದಿಯನ್ನು ಹಿಡಿಯದಂಥ ಜನ, ಹಿಡಿಲಾರದಂಥ ಜನಗಳು ನೊಂದಿರ್ತಾರೆ, ವಾಪಸ್ ಬಂದ್ಬಿಡ್ತಾರೆ. ಇನ್ನು ಮಳೆ ಹಾನಿ ಹಾಗೂ ಪ್ರಕೃತಿ ವಿಕೋಪದಿಂದ ತತ್ತರಿಸಿರುವ ರೈತರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಟೀಕಿಸಿದರು. ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಹಾಗೂ ಅಧಿಕಾರಿಗಳು ಮುಂದಾಗಿ ಪರಿಹಾರ ನೀಡಬೇಕೆಂದು ಲಲಿತಾ ನಾಯಕ್ ಆಗ್ರಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿದ್ದ ಕುಣಿಗಲ್ ಶಿವಣ್ಣರವರನ್ನ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ನಾಗೇಶ್, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಬ್ದುಲ್ ರೌಫ್, ಗುರುಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೋಲಾರದ ಹೊಸ ಬಸ್ ನಿಲ್ದಾಣ ಸಮೀಪ ಇರುವ ಕೆವಿಆರ್ಸಿ ಕಲ್ಯಾಣ ಮಂಟಪದಲ್ಲಿ ಊಟ ತಿನ್ನಲು ಬಂದ ಇಬ್ಬರು ಕಳ್ಳರು ಸ್ಟೋರ್ ರೂಮ್ನಲ್ಲಿದ್ದ ದೀಪಸ್ತಂಭವೊಂದನ್ನು ಕಳ್ಳತನ ಮಾಡುವ ವೇಳೆ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ. ಕೋಲಾರ ಮೂಲದ ನವಾಜ್ ಹಾಗೂ ಸಂತೋಷ್ ಎಂಬ ಇಬ್ಬರು ಕಳ್ಳರು ಯಾರದೋ ಮದುವೆಯಲ್ಲಿ ಊಟಕ್ಕೆ ಬಂದು ಸಭಾಂಗಣದಲ್ಲಿದ್ದ ಸ್ಟೋರ್ ರೂಮ್ನಲ್ಲಿ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಕಂಚಿನ ದೀಪಸ್ತಂಭವೊಂದನ್ನು ಗೋಣಿಚೀಲದಲ್ಲಿ ಇಟ್ಟುಕೊಂಡು ಯಾರಿಗೂ ತಿಳಿಯದಂತೆ ಹೊರಬರುತ್ತಿದ್ದ ವೇಳೆ ಅನುಮಾನಗೊಂಡ ಸಿಬ್ಬಂದಿ ತಕ್ಷಣ ವಿಚಾರಣೆ ಮಾಡಲು ಮುಂದಾದ ವೇಳೆ ದೀಪಸ್ತಂಭ ಇದ್ದ ಗೋಣಿಚೀಲವನ್ನು ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಲು ಮುಂದಾದ. ಈ ವೇಳೆ ಕಲ್ಯಾಣ ಮಂಟಪ ಸಿಬ್ಬಂದಿ ಹಿಡಿದು ಹಲ್ಲೆ ನಡೆಸಿ ಕೂಡಿ ಹಾಕಿ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು. ಇನ್ನು ಈ ವೇಳೆ ಮಾತನಾಡಿದ ಕೆವಿಆರ್ಸಿ ಕಲ್ಯಾಣ ಮಂಟಪದ ಮ್ಯಾನೇಜರ್ ಮಂಜುನಾಥ್, ಕಳ್ಳರಿಬ್ಬರು ಸಭಾಂಗಣಕ್ಕೆ ಬಂದು ತಿಂಡಿ ತಿಂದು ಸ್ಟೋರ್ ರೂಮ್ನಲ್ಲಿ ಇದ್ದಂತಹ ದೀಪಸ್ತಂಭವೊಂದನ್ನು ಗೋಣಿಚೀಲದಲ್ಲಿ ಹಾಕಿ ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದರು. ಅನುಮಾನ ಬಂದು ವಿಚಾರಣೆ ಮಾಡಿದಾಗ ಪರಾರಿಯಾಗಲು ಯತ್ನಿಸಿದರು. ನಮ್ಮ ಮಹಿಳಾ ಸಿಬ್ಬಂದಿ ಹಾಗೂ ಸ್ಥಳೀಯರು ಹಿಡಿದು ಕೂಡಿ ಹಾಕಿ ಪೊಲೀಸರಿಗೆ ಮಾಹಿತಿ ನೀಡಿದ್ದೇವೆ. ಮದ್ಯ ಸೇವಿಸಲು ಹಣ ಇಲ್ಲದ ಕಾರಣ ದೀಪಸ್ತಂಭವನ್ನು ಕಳ್ಳತನ ಮಾಡಿರುವುದಾಗಿ ಆರೋಪಿಗಳು ಒಪ್ಪಿಕೊಂಡಿದ್ದಾರೆಂದರು. ಒಳಗಡೆ ಹೋಗಿ ದೀಪಸ್ತಂಭನ ಎತ್ತಿ ಇಟ್ಕೊಂಡು ಅವ್ರೆ ಎತ್ತಿಟ್ಕೊಂಡ್ಬಿಟ್ಟು ಚೀಲ್ದಾಗ ಎತ್ತಿಟ್ಕೊಂಡು ಆಮೇಲೆ ಇಬ್ಬರು ಆ ಕಡೆ ಈ ಕಡೆ ಓಡಾಡಿ ಒಬ್ಬನು ಅವನು ಎತ್ಕೊಂಡು ಚೀಲ್ದಾಗ ಬಂದರು. ನಾವೇನೋ ಈ ನಮ್ಮ ಹುಡುಗಿ ಬಂದು ಯಾರೋ ಸರ್ವೆ ಮಾಡ್ತಾವ್ರಣ್ಣ ಅಡುಗೆ ಮೊನ್ನೆ ಬಂದು ಕರೆದ್ರು. ಹೋಗಿದ ತಕ್ಷಣ ಇವನೇನು ಮಾಡಿದ್ರು ಮೆಟ್ಲ ಮೇಲೆ ಹತ್ಕೊಂಡು ಹೋದ್ರು. ಇವಾಗ ಇವನ ಕೈಯಲ್ಲಿ ಇತ್ತು ಏನೋ ಏನೋ ಅಂತ ಕೇಳಿದ್ದಕ್ಕೆ ಇವ್ ನೋಡಿ ಬಂದು ನಾವು ಈ ಕಡೆಯಿಂದ ಬಿಟ್ಟು ಈ ಕಡೆ ಬಂದ್ರಿ. ಈ ಕಡೆ ಬಂದು ಹಿಡ್ಕೊಂಡ ತಕ್ಷಣ ಹಿಡ್ಕೊಂಡು ಎಲ್ಲೋ ನೀವು ಕೆಳಗೆತ್ಕೊಬರ್ತಾ ಇದ್ದ ಏನೋ ಆಯ್ತು ಅಂತ ಕೇಳಿದ್ರೆ ಅವ್ನು ಇಲ್ಲ ನಾವೇನು ಮುಟ್ಟಿಲ್ಲ ಮುಟ್ಟಿಲ್ಲ ಅಂದ್ರು. ಆಮೇಲೆ ಹೋಗಿ ನೋಡಿದ್ರೆ ಗೋಣಿ ಚೀಲದಾಗ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಟ್ಟವ್ರಿ ಮೇಲೆ ಅಲ್ಲಾಗ ಮಕ್ಕಳು ಹಿಡ್ಕೊಂಡು ಇಲ್ಲಿ ಕಿರಿಯೋದು ನಾವು ಅಷ್ಟೇ ಪೊಲೀಸರು ಕೊಪ್ಪಿಸ್ಬೇಕು. ಇಲ್ಲಾಂದ್ರೆ ನಾಳೆ ಇನ್ನೊಂದು ಜಾಗ ಮಾಡ್ತಾರಣ್ಣ ಮಾಡ್ತಾರೆ ಮಾಡ್ತಾರೆ. ಇನ್ನು ಈ ವೇಳೆ ಕಲ್ಯಾಣ ಮಂಟಪದ ಮಹಿಳಾ ಸಿಬ್ಬಂದಿ ಇಬ್ಬರು ಕಳ್ಳರಿಗೆ ಹಿಗ್ಗಾಮುಗ್ಗಿ ಥಳಿಸಿದರು. ಸದ್ಯ ಈ ಬಗ್ಗೆ ಕೋಲಾರ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಹಗಲಿನಲ್ಲಿ ಮಳೆರಾಯ, ಬಿರುಗಾಳಿಯ ಆರ್ಭಟ, ರಾತ್ರಿ ವೇಳೆ ಕರಡಿ ಚಿರತೆಯ ಕಾಟ, ಮಕ್ಕಳ ವ್ಯಾಸಂಗಕ್ಕೆ ರಾತ್ರಿ ಇಡೀ ದ್ವೀಪದ ಬೆಳಕೆ ಆಧಾರ, ಪ್ರತಿನಿತ್ಯ ಜೀವದ ಭಯದ ನೆರಳಿನಲ್ಲಿ ರೈತಾಪಿ ವರ್ಗ. ಏಕೆ ಗೊತ್ತೇ? ಬೆಸ್ಕಾಂ ಇಲಾಖೆಯಿಂದ ನವಿಲುಕುರುಕೆ ಗ್ರಾಮದ 12 ರೈತ ಕುಟುಂಬಗಳಿಗೆ ಕತ್ತಲೆಯ ಸೌಲಭ್ಯವೇ ಇದಕ್ಕೆಲ್ಲ ಮುಖ್ಯ ಕಾರಣ. ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಿಲುಕುರುಕೆ ಗ್ರಾಮದ ರೈತರ ಕತ್ತಲೆಯ ಜೀವನದ ನೋವಿನ ಕಥೆ ಇದು. ನವಿಲುಕುರುಕೆ ಗ್ರಾಮದ ಜಮೀನು ಮತ್ತು ತೋಟದ ಮನೆಯಲ್ಲಿ ವಾಸ ಮಾಡುತ್ತಿರುವ 15 ಅಧಿಕ ಕುಟುಂಬಗಳಿಗೆ ನಿರಂತರ ಜ್ಯೋತಿಯ ವಿದ್ಯುತ್ ಸಂಪರ್ಕದ ವ್ಯವಸ್ಥೆಯು ಹಲವು ವರ್ಷಗಳಿಂದ ಮರೀಚಿಕೆಯಾಗಿದೆ. ಬೆಸ್ಕಾಂ ಇಲಾಖೆಯಿಂದ ರೈತರ ಕೊಳವೆ ಬಾವಿಗೆ ಪ್ರತಿನಿತ್ಯ 7 ವಿದ್ಯುತ್ ನೀಡಲಾಗುತ್ತೆ. ಹಗಲು 3 ಮತ್ತು ರಾತ್ರಿ 4 ವಿದ್ಯುತ್ ಸಂಪರ್ಕ ಇರಲಿದೆ. ಹಗಲಿನಲ್ಲಿ ಯಾವಾಗ ಕರೆಂಟ್ ನೀಡಿದರೂ ರೈತರಿಗೆ ಅನುಕೂಲವಾಗುತ್ತೆ. ಆದರೆ ರಾತ್ರಿ ಯಾವ ಸಮಯದಲ್ಲಿ ರೈತರಿಗೆ ವಿದ್ಯುತ್ ಬರಲಿದೆ ಎಂಬುದೇ ಖುದ್ದು ಬೆಸ್ಕಾಂ ಇಲಾಖೆಗೆ ಮಾಹಿತಿ ಇಲ್ಲದಿರುವುದೇ ವಿಪರ್ಯಾಸ.
ರೈತಾಪಿ ವರ್ಗ ಪ್ರತಿನಿತ್ಯ ಸಂಜೆ 6 ಗಂಟೆಯಿಂದ ಮುಂಜಾನೆ 6 ಗಂಟೆಯವರೆಗೆ ಕತ್ತಲೆಯ ಬದುಕು ಸಾಗಿಸಬೇಕಿದೆ. ಮಧ್ಯರಾತ್ರಿ ತ್ರೀಪೇಸ್ ವಿದ್ಯುತ್ ನೀಡಿದಾಗ ಮಾತ್ರ ತೋಟ ಮತ್ತು ಜಮೀನಿನಲ್ಲಿ ವಾಸವಿರುವ ಮನೆಗಳಿಗೆ ಬೆಳಕು ಲಭ್ಯ ಇರಲಿದೆ. ಇಲ್ಲವಾದಲ್ಲಿ ಲಾಟೀನು ಅಥವಾ ಮೇಣದ ಬತ್ತಿಯ ಬಳಕೆ ಪುಟಾಣಿ ಮಕ್ಕಳ ವ್ಯಾಸಂಗಕ್ಕೆ ಆಧಾರವಾಗಿ ರೈತರ ಬದುಕಿನಲ್ಲಿ ಕತ್ತಲೆ ಕವಿದಿದೆ. ಇಲ್ಲೇನು ಸಮಸ್ಯೆ ನಾವು ಈಗ ನೋಡ್ತಾ ಇದ್ದೀವಿ. ಇದು ನವಿಲು ಕುರ್ಕೆಯಲ್ಲಿ ಒಂದು 10-15 ನವಿಲಕುರಿಕೆ ಗ್ರಾಮದ ರೈತ ಮಹಿಳೆ ನೀಲಮ್ಮ ಮಾತನಾಡಿ, ನಮ್ಮೂರಿಗೆ ನೀರಾವರಿ ಕೊಳವೆ ಬಾವಿಗೆ ವಿದ್ಯುತ್ ನೀಡಿದಾಗ ಮಾತ್ರ ನಮ್ಮ ಮನೆಗೆ ಬೆಳಕು ಬರುತ್ತೆ. ರಾತ್ರಿ ಇಡೀ ನಾವು ಕತ್ತಲೆಯ ಜೀವನ ನಡೆಸಬೇಕಿದೆ. ಮಳೆ ಗಾಳಿ ಬಂದರೆ ವಾರ ಪೂರ್ತಿ ವಿದ್ಯುತ್ ಸಂಪರ್ಕ ಕಡಿತ ಆಗಲಿದೆ. ರಾತ್ರಿ ಚಿರತೆ ಕರಡಿಯ ಭಯ, ಹಾವು ಚೇಳಿನ ಕಾಟದಿಂದ ನಮಗೆ ಪ್ರತಿನಿತ್ಯ ನರಕ ಸೃಷ್ಟಿಯಾಗಿದೆ ಎಂದು ಆರೋಪ ಮಾಡಿದರು. ಈ ಕಾಟನೆ ಇವಾಗ ಕಳ್ಳಿಕಾಟ, ಆ ಸೇಳು, ಹಾವು ಬರ್ತಾ ಇರ್ತವೆ. ಈಚೆಗಡೆ ತೋಟ ಎಲ್ಲ ಅಲ್ವಾ ಬೈಲು, ಅದಕ್ಕೆ ಭಯ ಈಚೆಗಡೆಗೆ ಬರಕ್ಕೆ. ಅದಕ್ಕೆ ನಮ್ಗೆ ಇವಾಗ ನಿರಂತರ ಜ್ಯೋತಿ ಹಾಕಿಸ್ಕೊಡ್ಬೇಕು. ಅದಕ್ಕೆ ಅವ್ರಿಗೆ ಹತ್ರ ಹೇಳ್ಬೇಕು. ಎಷ್ಟಿಂದ ಎಷ್ಟು ಗಂಟೆ ಕೊಡ್ತಾರೆ ಕರೆಂಟು? ಕರೆಂಟ್ ಅದೇ ಬೆಳಗ್ಗೆ ಕೊಡ್ತಾರೆ, 12 ಗಂಟೆ ಕೊಡ್ತಾರೆ, 3 ಗಂಟೆಗೆಲ್ಲ ತೆಗಿತಾರೆ. ರಾತ್ರಿ ಹೊತ್ತು? ರಾತ್ರಿ ಹೊತ್ತು ಅದೇ 10 ಗಂಟೆ ಮೇಲೆ ಹೋಗಿ ತಿರ್ಗ 2 ಗಂಟೆ ತೆಗಿತಾರೆ. ರಾತ್ರಿ 10 ಗಂಟೆಗೆ? ತಿರ್ಗ ಅದೇ 6:30 ಕೊಡ್ತಾರೆ. 6:30 ಕೊಟ್ಟಾರು. ಮಳೆ ಬಂದ್ರೆ ಅವತ್ ಕರೆಂಟೇ ಇಲ್ಲ, ಮನೆಯಲ್ಲ ಮನೆ ರಾತ್ರಿನೂ ಇಲ್ಲ ಕರೆಂಟು. ಅದಕ್ಕೆ ಇವಾಗ ನಮ್ಗೆ ನಿರಂತರ ಜ್ಯೋತಿ. ಎಷ್ಟು ಕುಟುಂಬ ಇಲ್ಲಿ? ಮೂರ್ ಜನ ಸಂಸಾರ ಅವ್ರೆ, ಅಲ್ಲೂ ಅವ್ರೆ, ಅಲ್ಲಿ ಬಂಡೆ ಆ ಕಡೆ. ಏನೇ ಸಮಸ್ಯೆ ಇದಿಲ್ಲಿ? ಅದೇ ಹಿಂಗೆ ಸೇಳು, ಹಾವು, ಕಳ್ಳಿಕಾಟ, ಹಿಂಗೆ ಭಯ. ಕರೆಂಟ್ ಕೊಡ್ತಾ ಇಲ್ವಾ? ಕರೆಂಟ್ ಕೊಡ್ತಾ ಇಲ್ಲ. ಇವ್ ಮಳೆ ಗಾಳಿ ಆಯ್ತು ಅಂದ್ರೆ ಕರೆಂಟ್ ಇಲ್ವೇ ಇಲ್ಲ. ಅವತ್ತು ನಾವ್ ಹೆಂಗ್ ಎಷ್ಟು ದಿವಸದಿಂದ ಇದಂಗೆ ಇದೆ? ಮಳೆ ಬಂದಾಗ ಇರ್ತೈತೆ. ಇವಾಗ ಜಂಪ್ ಆಯ್ತು ಅಂದ್ರೆ, ಕಂಬ ಬಿದ್ದೋಯ್ತು ಅಂದ್ರೆ, ಮನೆ ಎಲ್ಲ 1 ವಾರ 15 ದಿವಸ ಕರೆಂಟೇ ಇಲ್ಲ. ನಿಮ್ ಕರೆಂಟ್ ಇರಲಿಲ್ಲ? ಕರೆಂಟ್ ಇಲ್ಲ. ಊರೊಳಗೆ ಹೋಗಿ ಚಾರ್ಜ್ ಹಾಕೊಂಡು ಎಲ್ಲ ಸಮಸ್ಯೆ ಬಿದ್ದಿದಿ ಮನೆ ಎಲ್ಲ. ಹೆಂಗ್ ಹೊಲ್ತಾಗಿರೋದು? ರಾತ್ರಿ ಪೂರ್ತಿ ಕತ್ಲಲ್ಲಿ ಇರ್ತೀರಾ? ಕತ್ಲಲ್ಲಿ. ಇನ್ನೇನ್ ಮಾಡೋಣ? ಮಕ್ಕಳು ಎಜುಕೇಶನ್? ಇವಾಗ ಮಕ್ಕಳು ಹಿಂಗೆ ಯಾರನ್ನ ಊರೊಳಗೆ ಹೋಗೋದು, ಓದ್ಕೊಂಡ್ಬರೋದು, ಹಿಂಗೆಲ್ಲ ಮಾಡ್ತಾರೆ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ನೀಲಮ್ಮ ಅಂತ. ಯಾವ ಊರು? ಇದೇ ನೌಕೇನೆ. ನವಿಲುಕುರಿಕೆ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ಕೋಕಿಲ ಸಂದೀಪ್ ಸದಸ್ಯ ಮಾತನಾಡಿ, ನಮ್ಮ ಗ್ರಾಮದ 15 ರೈತ ಕುಟುಂಬಕ್ಕೆ ನಿರಂತರ ಜ್ಯೋತಿ ಸಂಪರ್ಕವಿಲ್ಲ. ನೀರಾವರಿ ನೀಡುವ ತ್ರೀಪೇಸ್ ವಿದ್ಯುತ್ ಸಂಪರ್ಕ ನೀಡಿದಾಗ ಮಾತ್ರ 7 ಗಂಟೆ ಬೆಳಕು ಅಷ್ಟೇ. ಕತ್ತಲಿನಲ್ಲಿ ಪುಟಾಣಿ ಮಕ್ಕಳ ಮೇಲೆ ಕರಡಿ ದಾಳಿ ನಡೆಸುತ್ತಿದೆ. ಜಮೀನಿನ ತೋಟದ ಮನೆಯಲ್ಲಿ ವಾಸ ಮಾಡುತ್ತಿರುವ ರೈತರ ಗೋಳು ಕೇಳೋರು ಇಲ್ಲವಾಗಿದೆ ಎಂದು ಹೇಳಿದರು. ಇಲ್ಲೇನು ಸಮಸ್ಯೆ ನಾವು ಈಗ ನೋಡ್ತಾ ಇದ್ದೀವಿ. ಇದು ನವಿಲು ಕುರ್ಕೆಯಲ್ಲಿ ಒಂದು 10-15 ರೈತರ ಮನೆಗಳ ಹತ್ರ ನಿರಂತರ ಜ್ಯೋತಿ ಕನೆಕ್ಷನ್ನೇ ಇಲ್ಲ. ಅವರು ಏನಿದ್ರು ಯಾವಾಗಾದರೂ ಮೋಟ್ರು ಲೈನು ಆ ಕಡೆ ಬಂದಾಗ ಮಾತ್ರ ಅವ್ರಿಗೆ ದೀಪ ಬೆಳಗಿಸ್ಕೊಬೋದು ಅವ್ರ ಮನೇಲಿ ಬಿಟ್ಟರೆ. ಇನ್ನು ಮಿಕ್ಕಿದ್ದ ಸಮಯದಲ್ಲಿ ಅವ್ರಿಗೆ ಕರೆಂಟ್ ಅನ್ನೋದೇ ಇರಲ್ಲ. ಜೊತೆಗೆ ಅಲ್ಲಿ ವೃದ್ಧರುಗಳಿದ್ದಾರೆ, ಆಮೇಲೆ ತಿರ್ಗಾ ಓದೋ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಯಾವುದೇ ಒಂದು ಕರೆಂಟ್ ವ್ಯವಸ್ಥೆ ಇಲ್ಲದಲೇ ಇವತ್ತು ತುಂಬಾ ಅವ್ಯವಸ್ಥೆಯಾಗಿ ಇವತ್ತು ನವಿಲುಕುರ್ಕೆ ಗ್ರಾಮದಲ್ಲಿ ಒಂದು 10-15 ಜನ ಕರಡಿ ತೊಂದರೆಗೆ ಸುಮಾರು ಸತಿ ಇಲ್ಲಿ ಸುಮಾರು ದಾಳಿ ನಡೆದಿದೆ. ಕರಡಿ ಕಾಟುಗಳಿಂದ ಹೆಂಗುಸ್ರುಗಳು ಒಂದೊಂದು ಸತಿ ಹೊರಗಡೆ ಬರಬೇಕಾಗಿರುತ್ತೆ, ಬಟ್ ಕರಡಿ ಭಯಕ್ಕೇ ಒಳಗಡೆ ಇರೋ ಥರ ಆಗಿ ಸುಮಾರು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ ನವಿಲುಕುರ್ಕೆ ಗ್ರಾಮದಲ್ಲಿ. ಕೂಡಲೇ ಈ ಬೆಸ್ಕಾಂ ಅಧಿಕಾರಿಗಳು ಇದನ್ನು ಗಣನೆಗೆ ತಗೊಂಡು ಇಲ್ಲಿ ನಿರಂತರ ಜ್ಯೋತಿ ಕನೆಕ್ಷನ್ನ ಹಾಕ್ಸ್ಕೊಡೋ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ರೈತರುಗಳು ಎಲ್ಲರೂ ಒಂದು ಹೋರಾಟ ಮಾಡೋದಕ್ಕೆ ಈಗ ಸಿದ್ಧರಾಗಿದ್ದಾರೆ. ಕಾರಣ ಏನಕ್ಕೆ ಅಂದರೆ, ಇವಾಗ ಮೊನ್ನೆ ಒಂದು ಕರಡಿ ದಾಳಿಯಾಗಿ ಒಂದು ಚಿಕ್ಕ ಮಗು ಮೇಲೆ ಅಟ್ಯಾಕ್ ಮಾಡಿತ್ತು. ಅದು ಗಮನಕ್ಕೆ ನಾವು ತಂದ್ರೂ ಇಲ್ಲಿ ಯಾವುದೇ ಥರ ಇಲ್ಲಿ ಸಹಕಾರ ಯಾವುದು ಬೆಸ್ಕಾಂ ಕಡೆಯಿಂದ ನಮಗೆ ಸಿಗ್ತಾ ಇಲ್ಲ. ಜೊತೆಗೆ ಇಲ್ಲಿ ವೃದ್ಧರುಗಳು ಇಲ್ಲಿ ಹೊರಗಡೆ ಬರಬೇಕಾಗಿರ್ತೈತೆ, ಮತ್ತೆ ಅವ್ರಿಗೆ ಕರಡಿ ತೊಂದರೆಗಳಿಂದ ಅವರು ಮನೆಯಲ್ಲೇ ಸೇರ್ಕೊಳ್ಳೋಕಾಗಿದೆ. ನವಿಲು ಕುರಿಕೆಯ ತೋಟದ ಮನೆ ಮತ್ತು ಜಮೀನಿನಲ್ಲಿ ವಾಸವಿರುವ ಲಕ್ಷ್ಮಯ್ಯ, ನರಸಿಂಹರಾಜು, ದೊಡ್ಡ ನರಸಪ್ಪ, ಪುಟ್ಟರಾಜು, ಗುಣಶೇಖರ್, ಜಯರಾಮಯ್ಯ, ವೆಂಕಟೇಶ್, ಗೋವಿಂದರಾಜು, ರಂಗಶ್ಯಾಮಯ್ಯ, ಸಿದ್ದರಾಜು, ಲೀಲಾವತಿ, ಶ್ರೀರಂಗಯ್ಯ, ಮುದ್ದುರಂಗಯ್ಯ, ಸಂಜಯ್,
ಲಕ್ಷ್ಮಣ್ ಕುಮಾರ್ ಎಂಬ 15 ಕುಟುಂಬದ 60 ಅಧಿಕ ರೈತರ ಜೊತೆ ಪುಟಾಣಿ ಮಕ್ಕಳಿಗೆ ಕತ್ತಲೆಯ ಸಮಸ್ಯೆ ಎದುರಾಗಿದ್ದು ತ್ವರಿತವಾಗಿ ಬೆಸ್ಕಾಂ ಇಲಾಖೆ ರೈತರಿಗೆ ಸಂಪರ್ಕ ವಿದ್ಯುತ್ ಸರಬರಾಜಿಗೆ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾಮನ್ ಎಚ್ಎನ್ ನಾಗರಾಜು ಜೊತೆ ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಉಪನೋಂದಣಾಧಿಕಾರಿಯಾಗಿ ಘನಿಫುಲ್ಲಾ ಖಾನ್ ಅವರು 2 ವರ್ಷಗಳಿಂದ ಅತ್ಯಂತ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಕ್ಕದ ಗೌರಿಬಿದನೂರು ತಾಲೂಕಿಗೆ ವರ್ಗಾವಣೆಗೊಂಡಿದ್ದು ಕಚೇರಿಯ ಸಿಬ್ಬಂದಿ ಹಾಗೂ ಜಿಲ್ಲಾ ಪತ್ರ ಬರಹಗಾರರು ಅತ್ಯಂತ ಆತ್ಮೀಯವಾಗಿ ಘನಿಫುಲ್ಲಾ ಖಾನ್ ಅವರಿಗೆ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಹೂವಿನ ಹಾರ ಹಾಕುವ ಮೂಲಕ ಬೀಳ್ಕೊಡುಗೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಚೇರಿಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿರುತ್ತೇನೆ ಎಂದು ಅಭಿಪ್ರಾಯ ಹಂಚಿಕೊಂಡರು. ಸುಮಾರು 2 ವರ್ಷದಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಹಿರಿಯ ಉಪನೋಂದಣಾಧಿಕಾರಿಗಳಾದ ಶ್ರೀಯುತ ಘನಿಯುಲ್ಲಾ ಖಾನ್ ರವರು ಈ ದಿನ ನಮ್ಮ ಕಚೇರಿಯಿಂದ ವರ್ಗಾವಣೆಗೊಂಡಿರುತ್ತಾರೆ. ಅದಕ್ಕಾಗಿ ನಮ್ಮ ಕಚೇರಿಯಲ್ಲಿ ವರ್ಗಾವಣೆ ಆಗಿರುವ ಪ್ರಯುಕ್ತ ನಮ್ಮ ಎಲ್ಲ ಸ್ಟಾಂಪ್ ಎಂಟರ್ಸು, ಜಿಲ್ಲಾ ಪತ್ರ ಬರಹಗಾರರು ಸೇರಿ ಅವರನ್ನು ಆತ್ಮೀಯವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಿ ನಮ್ಮ ವತಿಯಿಂದ ಅವರಿಗೆ ಪೇಟವನ್ನು ತೊಡಿಸಿ ಸಮಾರಂಭವನ್ನು ಮಾಡಿರುತ್ತೇವೆ. ಹಾಗೂ ಎಲ್ಲರೂ ಪತ್ರ ಬರಹಗಾರರು ಎಲ್ಲರೂ ಸೇರಿ ಇಲ್ಲಿ ಆಗಮಿಸಿರುವುದಕ್ಕೆ ಇನ್ನು ಪತ್ರ ಬರಹಗಾರ ಅಂಜದ್ ಮಾತನಾಡಿ, ತಾಲೂಕಿನಲ್ಲಿ ಸಾರ್ವಜನಿಕರ ಹಿತವನ್ನ ಬಯಸುವ ನಿಟ್ಟಿನಲ್ಲಿ ಉತ್ತಮವಾಗಿ 2 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಎಂದರು. ಸಾಹೇಬರು ಅತಿ ಆತ್ಮೀಯತೆಯಿಂದ ಯಾವ ರೀತಿ ಅಂದ್ರೆ ನಮ್ಮ ಸ್ಟಾಂಪ್ ಎಂಡರ್ಸ್ನ ಒಬ್ಬ ಹಿರಿಯ ಅಣ್ಣನಾಗಿ ಅಧಿಕಾರಿಗಳ ಬದಲು ಅಣ್ಣನಾಗಿ ನಮ್ಮ ಜೊತೆ ಅನೇಕ ರೀತಿಯ ನಿದರ್ಶನಗಳನ್ನು ಮತ್ತು ಕೆಲವು ಸಲಹೆಗಳನ್ನು ಕೊಡುತ್ತಾ ಅತ್ಯಂತ ಆತ್ಮೀಯವಾಗಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಬಯಸಿ ಅತಿ ನಿಷ್ಠಾವಂತರಾಗಿ ಕಾರ್ಯವನ್ನು ನಿರ್ವಹಿಸಿದರೆ. ಇನ್ನು ಈ ಸಂದರ್ಭದಲ್ಲಿ ಪತ್ರ ಬರಹಗಾರರಾದ ಸಿವಿ ಅನಿಲ್ ಕುಮಾರ್, ಅಕ್ಕಲರೆಡ್ಡಿ, ಅಂಜದ್, ಡಿ ವೇಣುಗೋಪಾಲ್, ವಿ ಶಿವಣ್ಣ, ಪ್ರಥಮ ದರ್ಜೆ ಸಹಾಯಕರಾದ ಲೋಕೇಶ್, ಕಚೇರಿ ಸಿಬ್ಬಂದಿ ಬಾಬಾಜಾನ್, ಶಂಕರ್, ಸಾರ್ವಜನಿಕರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಡಿ ಮುನಿರಾಜು ಆಯ್ಕೆಯಾಗಿದ್ದಾರೆ. ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಮುಂದಿನ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ವಿಜಯಪುರದ ಡಿ ಮುನಿರಾಜು ಅವಿರೋಧವಾಗಿ ನೇಮಕಗೊಂಡಿದ್ದಾರೆ ಎಂದು ಮಾಜಿ ಶಾಸಕ ಮುನಿ ನರಸಿಂಹಯ್ಯ ತಿಳಿಸಿದರು. ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿರುವ ಖಾದಿ ಗ್ರಾಮೋದ್ಯೋಗ ವಿವಿಧ ಉದ್ದೇಶ ಕಸಬುದಾರರ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆಯು ನಡೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಸಭಾಂಗಣದಲ್ಲಿ ಖಾಲಿ ಇದ್ದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಡಿ ಮುನಿರಾಜುರವರು ಆಯ್ಕೆಯಾದ ನಂತರ ಮಾತನಾಡಿದ ಅವರು, ಮೊದಲು 1989ರಲ್ಲಿ ಸಣ್ಣ ಕಟ್ಟಡದಲ್ಲಿ ನಡೆಯುತ್ತಿದ್ದಾಗ ಸಭೆ ನಡೆಸಲು ಕೂಡ ಆಗುತ್ತಿರಲಿಲ್ಲ, ಆದರೆ ಈಗ ಬೆಳೆದು ದೊಡ್ಡದಾಗಿದೆ ಎಂದು ತಿಳಿಸಿದರು. ನಮ್ಮ ನಿರ್ದೇಶಕರು, ನಮ್ಮ ಮುಖಂಡರುಗಳು ಸಹಕಾರ ತಗೊಂಡು ಮುಂದೆ ಇನ್ನು ಅಭಿವೃದ್ಧಿ ಪಡಿಸ್ಕೊಂಡು ಮೇಲೆ ಇನ್ನೊಂದು ಫ್ಲೋರ್ ಹಾಕೋದ್ರೆ ಒಂದು ವರ್ಷ ಕಂಡು ಹೋಗ್ತೀರಿ ಅಂತೇಳಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವೆಂಕಟಸ್ವಾಮಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರುಗಳಾದ ಬಾಲೇಪುರ ಲಕ್ಷ್ಮೀನಾರಾಯಣಪ್ಪ, ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಸಿ ಜಗನ್ನಾಥ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಚೇತನ್ಗೌಡ, ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು, ಹಾಲಿ ಮಾಜಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದು ನೂತನ ಅಧ್ಯಕ್ಷರು ಅಭಿನಂದಿಸಿದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ವಿರಾಮದ ಬಳಿಕ ಅಮೋಘ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಎಸ್ಎಸ್ಎಲ್ಸಿ ಪಠ್ಯ ಪುಸ್ತಕಗಳಲ್ಲಿ ಇಂದಿನ ಬಿಜೆಪಿ ಸರ್ಕಾರ ಕೋಮುವಾದಿಗಳ ಚರಿತ್ರೆಯನ್ನು ಸೇರಿಸಿ ವಿದ್ಯಾರ್ಥಿಗಳಲ್ಲಿ ಕೋಮು ಗಲಭೆಯನ್ನು ಬಿತ್ತುತ್ತಿದೆ ಎಂದು ಎಸ್ಎಫ್ಐ ಆರೋಪಿಸಿದೆ. ಪಠ್ಯಪುಸ್ತಕಗಳಲ್ಲಿ ಭಗತ್ ಸಿಂಗ್, ನಾರಾಯಣಗುರು ಪೆರಿಯಾರ್ ಹಾಗೂ ಪ್ರಗತಿಪರ ಚಿಂತಕರ ವಿಚಾರಗಳನ್ನು ಪಠ್ಯಪುಸ್ತಕಗಳಲ್ಲಿ ಕೈಬಿಟ್ಟು ಕೋಮುವಾದಿಗಳಾದ ಹೆಡಗೇವಾರ್ ಭಾಷಣ ಸೇರಿಸಿರುವುದನ್ನು ವಿರೋಧಿಸಿ ನಡೆಸಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ
ಎನ್ಪಿಇ ಶಿಕ್ಷಣ ಪದ್ಧತಿ ಜಾರಿ ಮಾಡುವ ಮೂಲಕ ಖಾಸಗೀಕರಣಕ್ಕೆ ಮುಂದಾಗಿರುವ ಬಿಜೆಪಿ ಸರ್ಕಾರ ಇದೀಗ ಪಠ್ಯಪುಸ್ತಕಗಳಲ್ಲಿ ಪ್ರಗತಿಪರ ಚಿಂತಕರ ಹಾಗೂ ದೇಶಪ್ರೇಮಿಗಳ ಚರಿತ್ರೆಯನ್ನು ಕೈಬಿಟ್ಟು ಆರ್ಎಸ್ಎಸ್ನ ಕೋಮುವಾದಿಗಳ ಭಾಷಣಗಳನ್ನು ಸೇರಿಸುತ್ತಿರುವುದು ಕಂಡರೆ ಮುಂದೆ ಭಾರತವನ್ನು ಕೇಸರೀಕರಣ ಮಾಡಿ ಕೋಮುವಾದೀಕರಣವನ್ನು ಎಲ್ಲೆಡೆ ಪಸರಿಸಿ ದೇಶವನ್ನು ಕೋಮುವಾದಿ ರಾಷ್ಟ್ರ ಮಾಡಲು ಬಿಜೆಪಿ ಮುಂದಾಗಿದೆ ಎಂದು ಕಿಡಿಕಾರಿದರು. ಇವತ್ತು ಅವರು ಆರ್ಎಸ್ಎಸ್ನ ಮೂಲಗಳಿಂದ ಬಂದಿರತಕ್ಕಂಥವರು ರೋಹಿತ್ ತೀರ್ಥಹಳ್ಳಿ ಅವರು. ಇವರು ಅವರನ್ನು ಇವತ್ತು ಸರ್ಕಾರ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷರನ್ನಾಗಿ ಏನು ನಾನು ನೇಮಕ ಮಾಡಿದೆ ಅದು ಗಂಭೀರವಾಗಿ ಎಸ್ಎಫ್ಐ ಪರಿಗಣಿಸ್ತಾ ಇದೆ. ಅವರ ನೇಮಕಾತಿಯನ್ನು ಮಾಡಿರೋದೇ ಇವತ್ತು ಸರ್ಕಾರ ತಪ್ಪು ಮಾಡಿರ್ತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು 15ನೇ ತರಗತಿ ಪಠ್ಯಪುಸ್ತಕಗಳಲ್ಲಿ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಆರ್ಎಸ್ಎಸ್ ಮತ್ತು ಸಂಸ್ಥಾಪಕರಾದಂತಹ ಯಡಗೇವಾರವರ ಒಂದು ಆದರ್ಶ ಪುರುಷ ಯಾರಾಗಬೇಕು ಎಂಬುವಂಥ ಭಾಷಣವನ್ನು ಇವತ್ತು ಎತ್ಕೊಂಡು ಹೋಗ್ಬಿಟ್ಟು 10ನೇ ತರಗತಿ ಪಾಠದಲ್ಲಿ ಇವತ್ತು ಸೇರಿಸಿದ್ದೀರಲ್ವ. ಇವತ್ತು ಇಡೀ ಸಂಪೂರ್ಣ ಶಿಕ್ಷಣವನ್ನು ಇವತ್ತು ಖಾಸಗೀಕರಣ ಮತ್ತು ಕೋಮುವಾದೀಕರಣ ಮಾಡಲಿಕ್ಕೆ ಇವತ್ತು ಬಿಜೆಪಿ. ಇನ್ನೂ ಅಷ್ಟೇ ಅಲ್ಲದೆ ಪಠ್ಯಪುಸ್ತಕ ಪರಿಶೀಲನಾ ಸಮಿತಿಯಲ್ಲೂ ಸಹ ಎಲ್ಲರೂ ಬ್ರಾಹ್ಮಣರೇ ಇದ್ದು ಅವರಿಗೆ ಇಷ್ಟ ಬಂದ ಪಠ್ಯಗಳನ್ನು ಸೇರಿಸುವುದರ ಮೂಲಕ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತವನ್ನು ಕೋಮುವಾದಿ ರಾಷ್ಟ್ರ ಮಾಡಲು ಹೊರಟಿದೆ ಎಂದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ದೇವರು ಕೊಟ್ಟಿರುವ ಪ್ರಕೃತಿಯನ್ನ ಮನುಷ್ಯನು ಸ್ವಾರ್ಥದಿಂದ ಕೆರೆಗಳು ಮುಚ್ಚುವುದು, ಮರಗಳನ್ನ ಕಡಿಯುವುದರಿಂದ ಪ್ರಕೃತಿ ವಿಕೋಪವಾಗುತ್ತದೆ, ಅದರ ಪರಿಣಾಮ ಮನುಷ್ಯನ ಮೇಲೆ ಬೀರುತ್ತದೆ ಎಂದು ಪೌರಾಡಳಿತ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಟಿಬಿ ನಾಗರಾಜ್ ಶಿಡ್ಲಘಟ್ಟದಲ್ಲಿ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ರೈತರೊಬ್ಬರ ಕ್ಯಾಪ್ಸಿಕಂ ಬೆಳೆ ತೋಟಕ್ಕೆ ಭೇಟಿ ನೀಡಿ ಬೆಳೆಹಾನಿ ವೀಕ್ಷಣೆ ಮಾಡಿದರು. ಬೆಳೆ ಹಾನಿಯಾಗಿರುವ ರೈತರಿಗೆ 50,000 ರೂಪಾಯಿ ಪರಿಹಾರ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ವರುಣನ ಆರ್ಭಟದಿಂದ ರೈತ ಕಂಗಾಲಾಗಿದ್ದು ರೈತರು ಬೆಳೆದಿರುವ ಬೆಳೆಗಳು ಹಾನಿಯಾಗಿ ನಷ್ಟ ಉಂಟು ಮಾಡಿದೆ. ಹಾಗಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ರೈತರಿಗೆ ಹೆಚ್ಚಿನ ಪರಿಹಾರ ನೀಡುವಂತೆ ಸರ್ಕಾರದ ಜೊತೆಗೆ ಮಾತನಾಡಿರುವುದಾಗಿ ತಿಳಿಸಿದರು. ಮಳೆ ಹೆಚ್ಚಾಗಿದೆ, ಗಾಳಿ ಹೆಚ್ಚಾಗಿದೆ, ದ್ರಾಕ್ಷಿ ಬೆಳೆ ಅಂತೂ ಚಪ್ಪರಗಳೇ ಕೆಳಗಡೆ ಉಳ್ಕೊಂಡಿದ್ದಾವೆ. ಮಳೆ ಇದೆ, ತೇವ ಜಾಸ್ತಿಯಾಗಿ ಆ ಚಪ್ಪರಿಗಳ ಕಲ್ಲೆಲ್ಲ ಕುರಿದು ಕೆಳಗಡೆ ಬಿದ್ದಿದ್ದಾರೆ. ಹೀಗಾಗಿ ಅದರಲ್ಲಿ ಮಾವು, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಮಾವು ಸ್ವಲ್ಪ ಕಡಿಮೆ ಲಾಸ್ ಆಗಿದೆ. ಈ ಜಿಲ್ಲೆಯಲ್ಲಿ ಕೋಲಾರ ಶ್ರೀನಿವಾಸಪುರದಲ್ಲಿ ಭಾಳ ಆಗಿದೆ, 3,000 ಹೆಕ್ಟರ್ 4,000 ಹೆಕ್ಟರ್ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಹಾಗಾಗಿ ಈ ಪ್ರಕೃತಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ಮಾನವನ ಜೀವನದ ಬದುಕಿ ಪ್ರಕೃತಿ ಮೇಲೆ ನಾವೆಲ್ಲ ಡಿಪೆಂಡ್ ಆಗಿದೆ. ಗಾಳಿ, ನೀರು, ಬೆಳಕು, ಚಂದ್ರ, ಭೂಮಿ, ಆಕಾಶ, ಪಂಚಭೂತಗಳಿಂದ ನಾವು ಬದುಕ್ತಾ ಇದ್ದೀವಿ. ಇನ್ನು ಕ್ಷೇತ್ರದ ಶಾಸಕ ವಿ ಮುನಿಯಪ್ಪರವರು ದರಖಾಸ್ತು ಕಮಿಟಿಯ ಸಭೆ ಮಾಡಲು ಬರುತ್ತಿಲ್ಲವೆಂದು ರೈತರು ಸಚಿವರ ಬಳಿ ತಿಳಿಸಿದಾಗ ತಕ್ಷಣವೇ ತಹಸೀಲ್ದಾರ್ ಅವರಿಗೆ ಕರೆ ಮಾಡಿ ಕಮಿಟಿಯ ಕಾರ್ಯದರ್ಶಿಗಳಾದ ನೀವು ಮತ್ತು ಸದಸ್ಯರು ಸೇರಿ ದರಖಾಸ್ತು ಕಮಿಟಿಯ ಸಭೆ ಮಾಡಿ ನಮೂನೆ 53ರ ಅರ್ಜಿಗಳು ವಿಲೇವಾರಿ ಮಾಡುವಂತೆ ಸೂಚಿಸಿದರು. ಇನ್ನೂ ಅತಿ ಹೆಚ್ಚು ಮಾಡ್ಬೇಕು ಅನ್ನೋದು ನಮಗೊಂದು ಮನವಿ. ಅದೇ ಒಂದು ಮನವಿ ಏನಂದರೆ, ಈಗೇನು ಈಗ 18,000 ಕೊಡ್ತಾ ಇದ್ದೀರಿ, ಅದು ಹೆಚ್ಚು ಸಾಲಲ್ಲ ರೈತರಿಗೆ, ಕನಿಷ್ಠ ಒಂದು 50,000 ಕೊಡಬೇಕು ಅಂತೇಳಿ ರೈತರಿಂದ ಒಂದು ಮನವಿ ಸಹ. ಇನ್ನು ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ಸಚಿವರು ಬೆಳೆಹಾನಿ ವೀಕ್ಷಣೆ ಮಾಡಿ ರೈತರೊಬ್ಬರಿಗೆ 50,000 ಪರಿಹಾರ ನೀಡುವುದು ಖುಷಿಯ ವಿಚಾರ. ಆದರೆ ರಾಜ್ಯದಲ್ಲಿ ಬೆಳೆ ಹಾನಿಯಾಗಿರುವ ರೈತರಿಗೆ 1 ಎಕರೆ ಜಮೀನಿಗೆ 50,000 ಪರಿಹಾರ ನೀಡಬೇಕು. ಪ್ರಕೃತಿ ವಿಕೋಪದ ನಿಧಿಯಿಂದ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು. ಕಳೆದ 2 ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದ್ರಾಕ್ಷಿ ಸುರಿದು ಪ್ರತಿಭಟನೆ ಮಾಡಿರುವುದರಿಂದ ಸಚಿವರು ಭೇಟಿ ನೀಡಿದ್ದು, ಕಳೆದ 10-12 ದಿನಗಳ ಹಿಂದೆ ಸಚಿವರು ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಬೇಕಿತ್ತು. ಈಗ ಬಂದ ಪುಟ ಹೋದ ಪುಟ ಎಂದರೆ ಆಗುವುದಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಭಾನುವಾರ ದಿನ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಎಂ ಪಿ ನಾಗರಾಜ್ ಅವರು ರೈತರ
ಮಳೆ ಹಾನಿ ಪ್ರದೇಶಕ್ಕೆ ಇವತ್ತು ಬಂದರು. ಆದರೆ ಅವ್ರು ಬರಬೇಕಾಗಿದ್ದಿದ್ದು ಇನ್ನೂ 10-12 ದಿನಗಳ ಹಿಂದೆ ಬರಬೇಕಾಗಿತ್ತು. ರೈತರು ನೆನ್ನೆಲ್ದು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ದ್ರಾಕ್ಷಿಯನ್ನು ಕೊಯ್ದು ದ್ರಾಕ್ಷಿ ಮತ್ತು ಸಂಬಂಧಪಟ್ಟಂಥ ಕೆಲವು ವಸ್ತುಗಳನ್ನು ತಗೊಂಡು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಕೂತು ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ದೀರಾ ಅಥವಾ ಜಿಲ್ಲಾಡಳಿತ ನಡೆ ಹಳ್ಳಿಯ ಕಡೆ ತಾಲೂಕಿನ ನಡೆ ಹಳ್ಳಿಯ ಕಡೆ ರಾಜ್ಯದ ಕಾರ್ಯದರ್ಶಿಗಳು ಜಿಲ್ಲೆಯ ಕಡೆ ಅಂತೇಳಿ ಏನು ತಾವು ಹೇಳ್ತಾ ಇದ್ರಿ, ಏನು ನೀವು ಪಡಿಸಾಕಿದ್ದು? ನಮಗೆ ರಸಗೊಬ್ಬರ ಸಿಗ್ತಾ ಇಲ್ಲ, ಸಂಬಂಧಪಟ್ಟಂಥ ರೈತರಿಗೆ ಬೆಳೆದಂಥ ಬೆಳೆಗಳು ಇವತ್ತೆಲ್ಲ ನಾಶ ಆಗ್ತವೆ ಅಂತೇಳಿ ನಾವು ಗಟ್ಟಿಯಾಗಿ ಧ್ವನಿ ಆದಮೇಲೆ ಇವತ್ತು ಭಾನುವಾರ ಏಕಾಏಕಿ ಇವತ್ತು ಎಂ ಪಿ ನಾಗರಾಜ್ ಅವರು ಇಲ್ಲಿಗೆ ಬಂದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ, ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಗೌಡ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. 18-19ರಲ್ಲಿ ಮುಂಗಾರು ಜೋಳದ್ದು ಇನ್ಶೂರೆನ್ಸ್ ಕಟ್ಟಿಸಿದ್ರು, ಬಟ್ ಇವತ್ತುವರೆಗೂ ಬರಲಿಲ್ಲ. ಕೇಳಿದ್ರೆ ಬರುತ್ತೆ 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 ಅಂತಾರೆ. ಏನು 4-5 ವರ್ಷ ಆದ್ರೂ ಹೇಳ್ಕೊಂಡಿದ್ದಾರೆ, ನಮಗೆ ಬರೋದು ಯಾವ್ದು ಸರ್ ಅನ್ನೋದು ನಮಗೆ ಇದೇ ತೋರಿಸ್ತಾ ಇಲ್ಲ. ಏನು ಬೆಳೆ ಕಟ್ಟಿದ್ರಿ ಇನ್ಸೂರೆನ್ಸ್? ಮುಸುಕಿನ ಜೋಳ. ಏನಂತ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರ? ಅವರು ಕಳಿಸಿದೀವಿ ಕಳಿಸಿದೀವಿ, ಮೇಲಿನ ಅಧಿಕಾರಿಗಳು ಕಳಿಸಿದೀವಿ ಅಂತಾರೆ. ನಮಗೆ ಅಮೌಂಟು ಬರಲಿಲ್ಲ, ಇದು ಬರಲಿಲ್ಲ, ಅದು ಹೆಂಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಂಗಾರು ಇನ್ಶೂರೆನ್ಸ್ ಕಟ್ಟಿ ಅಂತಾರೆ, ಕಟ್ಟಿದ್ವಿ, ಈ ಥರ ಹಿಂಗಾಗಿ. ಎಷ್ಟು ಕಟ್ಟಿದ್ರಿ ನೀವು? 80-90 ರೂಪಾಯಿ ಕಟ್ಟಿದ್ರಿ. ಯಾವಾಗ ಕಟ್ಟಿದ್ದು? 18-19 ಇಸ್ವಿ. ಇದುವರೆಗೂ ಏನೋ ಬಂದಿಲ್ಲ. ಬರಲೇ ಇಲ್ಲ. ಕೋಟಾಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.